ಈಗ ಟಿ ಆರ್ ಎಸ್ ತೆಲಂಗಾಣ ರಾಷ್ಟ್ರ ಸಮಿತಿ ಚಂದ್ರಶೇಖರ್ ರಾವ್ ತೆಲಂಗಾಣ ಮುಖ್ಯಮಂತ್ರಿ ಅವ್ರನ್ನ ಹೋಗಿ ಭೇಟಿ ಮಾಡಿದ್ರು. ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ವಿರುದ್ಧವಾಗಿ ಹೋರಾಟ ಕೊಡಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಅದರ ಭಾಗಿಯಾಗಿ ಕೂಡ ಆಗ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಟಿ ಆರ್ ಎಸ್ ಅವ್ರ ಜೊತೆ ಸೇರಿ. ಇಂತಹ ಸನ್ನಿವೇಶದಲ್ಲಿ ಮತ್ತೊಂದು ಆಪ್ಷನ್ ನಮ್ಗಿದೆ ಅಂತ ಅನ್ಸುತ್ತೇನು ಸ್ಟೇಟಲ್ಲಿ ನಿಮಗೆ. ಈಗ ಚಂದ್ರಶೇಖರ್ ರಾವ್ ಅವರು ಮನೆಗೆ ಕುಮಾರಸ್ವಾಮಿ ಹೋಗೋದಕ್ಕೆ ಮುಂಚೆ ಅವರು ಇವ್ರ ಮನೆಗೆ ಬಂದಿದ್ರು. ಅದೇ ರೀತಿ ಇವರು ಒಂದು ಸಾಂಪ್ರದಾಯಿಕವಾಗಿ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಅಲ್ಲಿ ಕೆಲವು ಪ್ರಾದೇಶಿಕ ಪಕ್ಷಗಳು ಯಾವ ನಿಲುವು ತಗೋಬೇಕು ಅಂತಕ್ಕಂಥದ್ದು ಮಾತುಕತೆ ಆದ್ರೆ ಆಗಿರ್ಬೋದು ಅಷ್ಟೇ, ನಾವ್ಯಾರು ಅಲ್ಲಿರ್ಲಿಲ್ಲ. ತಪ್ಪೇನದ್ರಲ್ಲಿ? ಓಕೆ, ಮೋದಿ ವಿರುದ್ಧ ಪರ್ಯಾಯ ರಂಗಕ್ಕೆ ಜೆ ಡಿ ಎಸ್ ಸಿದ್ಧತೆ ನಡೆಸಿದೆ, ಹೌದು ಅಲ್ವೋ? ನಾವು ಎರಡೂ ರಾಷ್ಟ್ರೀಯ ಪಕ್ಷಗಳ ವಿರುದ್ಧವಾಗಿ ಪರ್ಯಾಯ ರಂಗ ಮಾಡಬೇಕು ಅಂತ ಇರೋರು. ಚುನಾವಣೆ ಮೊದಲೇ ಎಲ್ರಿಗೂ ಪರ್ಯಾಯ ಅಂತೀರಿ, ಚುನಾವಣೆ ಫಲಿತಾಂಶ ಬಂದಲೇ ಯಾರದೋ ಪರವಾಗಿ ಹೋಗಿ ನಿಂತ್ಕೋತೀರಿ ಅಂತ. ಅದು ಪರಿಸ್ಥಿತಿ ಆಗಿರ್ತದಲ್ಲ. ಈಗ ರಾಜ್ಯಕ್ಕೆ ಅನ್ಯಾಯ ಆಗಬಾರ್ದು, ಎಕ್ಸ್ಚೆಕರ್ಸ್ದು ಟ್ಯಾಕ್ಸ್ ಮನಿ ಹಾಳಾಗಬಾರ್ದು, ಏನೋ ಒಂದು ತೀರ್ಮಾನ ತಗೋಬೇಕಾಗ್ತದೆ ಅಂತ ಸಂದರ್ಭದಲ್ಲಿ ಅನಿವಾರ್ಯ ಪರಿಸ್ಥಿತಿ ಅದು. ಇದು ಜನರು ಯೋಚನೆ ಮಾಡಬೇಕು. ಪ್ರಾದೇಶಿಕ ಪಕ್ಷ ಬೇಕಾ ರಾಷ್ಟ್ರೀಯ ಪಕ್ಷಗಳು ಬೇಕಾ ಅಂತಾಗ ಅವ್ರು ತೀರ್ಮಾನ ಮಾಡಿ ಒಂದು ಪಕ್ಷಕ್ಕೆ ಮ್ಯಾಂಡೇಟ್ ಕೊಟ್ಟರೆ ಯಾರ ಮನೆ ಬಗ್ಗೆ ಯಾರು ಹೋಗೋದಂಥ ಪರಿಸ್ಥಿತಿ ಇರೋದು. 224 ಕ್ಷೇತ್ರಕ್ಕೂ ಪ್ರಬಲವಾದಂಥ ಬೀಜವನ್ನು ಬಿತ್ತನೆ ಮಾಡಿದ್ರೆ ಒಳ್ಳೆ ಫಲ ಬರ್ತದೇನು? ನೀವು ಸೆಲೆಕ್ಟೆಡ್ ಕ್ಷೇತ್ರಗಳು ಹಾಕೊಂಡು ಬಿತ್ತನೆ ಮಾಡಿದ್ರೆ ಅಲ್ಲಿಗೆ ಮಾತ್ರ ಗೆಲ್ತೀರಿ, ಎಲ್ಲ ಕಡೆಗೆ ಯಾಕೆ ನೀವು ಪ್ರಬಲವಾದ ಕ್ಯಾಂಡಿಡೇಟ್ಗಳನ್ನ ಹಾಕಲ್ಲ ಅಂತ? ಬಿಜೆಪಿಗೆ 224 ಕ್ಷೇತ್ರಕ್ಕೂ ಕ್ಯಾಂಡಿಡೇಟ್ ಇದ್ದಾರಾ? ಇಲ್ಲ. ಕಾಂಗ್ರೆಸ್ಗೆ 224 ಕ್ಷೇತ್ರಕ್ಕೂ ಕ್ಯಾಂಡಿಡೇಟ್ ಇದ್ದಾರಾ? ಒಂದು 200 ಅವರೇ ಸಂಪೂರ್ಣವಾಗಿ ಇಲ್ವಲ್ಲ, ಅವು ಸ್ವಲ್ಪ ಅದು ಅವ್ರಿಗಿಂತ ಸ್ವಲ್ಪ ಕಮ್ಮಿ ಇರ್ಬೋದು ಅಷ್ಟೇ.